ಮುಳಬಾಗಿಲು ನಗರದ ಇತಿಹಾಸ ಪ್ರಸಿದ್ಧ ವಿಠಲ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತಾದಿಗಳಿಗೆ ಮಾರ್ಚ್ 28 ಸಂಜೆ 5 ಗಂಟೆಗೆ ಪೌರಾಯುಕ್ತರಾದ ವಿ ಶ್ರೀಧರ್ ಅವರು ಮತದಾನದ ಕುರಿತು ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದರು. ಈ ಸಂದರ್ಭದಲ್ಲಿ ಪ್ರಭಾರ ವ್ಯವಸ್ಥಾಪಕರಾದ ವೇಣುಗೋಪಾಲ್, ನೋಡಲ್ ಇಂಜಿನಿಯರ್ ಡಾಕ್ಟರ್ ಸುನೀಲ್ ಕುಮಾರ್, ನಗರಸಭಾ ಸಿಬ್ಬಂದಿ ವರ್ಗದವರಾದಂತಹ ಪ್ರಶಾಂತ್ ನಾಗರಾಜ್ ಇತರರು ಹಾಜರಿದ್ದರು. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಇರುವ ಪ್ರಯುಕ್ತ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸಿಬಿ ಆಕ್ಟಿವಿಟೀಸ್ ಮಾಡಬೇಕಾಗುತ್ತೆ. ಎಲ್ಲಿ ಜನಸಂದಿನಿ ಮತದಾನದ ಬಗ್ಗೆ ಅರಿವುಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಹಿನ್ನೆಲೆಯಲ್ಲಿ ದಿನ ನಮ್ಮ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳ ಬರ್ತಾರೆ ಅಂತ ಮಾಹಿತಿ ನನಗೆ ಬಂದಿದೆ. ಎಲ್ಲರೂ ಏಪ್ರಿಲ್ 26ನೇ ತಾರೀಕು ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಕಡ್ಡಾಯವಾಗಿ ಮತದಾನ ಮಾಡುವ ಮುಖಾಂತರ ತಮ್ಮ ನಮ್ಮ ಪ್ರಜಾಪ್ರಭುತ್ವ ಉಳಿಸೋದಕ್ಕೋಸ್ಕರ ತಾವು ಭದ್ರಾಗಿ ಕಡ್ಡಾಯವಾಗಿ ಮತದಾನ ಮಾಡ್ತೀರಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ತಮ್ಮ ಮನೆಗಳವರಿಗೆ ನಮ್ಮ